ನಮಸ್ಕಾರ, ಮುಖ್ಯಾಂಶಗಳು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರಂತಹ ಆದರ್ಶ ವ್ಯಕ್ತಿಯನ್ನು ಭಾರತ ಎಲ್ಲಾ ವಲಯಗಳಲ್ಲಿ ಶೋಧಿಸುತ್ತಿದೆ, ಕೇಂದ್ರ ಸಚಿವ ಅನಂತಕುಮಾರ್. ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಕೇಂದ್ರ ಹಲವು ಕಾರ್ಯಕ್ರಮ ರೂಪಿಸಿದೆ, ಬಿಎಸ್ ಯಡಿಯೂರಪ್ಪ. ವಾಹನಗಳ ಚಾಲನಾ ಪರವಾನಗಿಗೂ ಆಧಾರ್ ಜೋಡಣೆ ಕುರಿತು ಕೇಂದ್ರ ಸರ್ಕಾರ ಪರಿಶೀಲನೆ, ಸಚಿವ ರವಿಶಂಕರ್ ಪ್ರಸಾದ್. ಕೊರಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ, ಮಹಿಳಾ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ಗೆ ಸಿಂಧು. ವಾರ್ತೆಗಳ ವಿವರ. ಎಫ್ಕೆಸಿಸಿ ವತಿಯಿಂದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸಂಸ್ಥಾಪನಾ ದಿನಾಚರಣೆಯನ್ನು ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಅನಂತಕುಮಾರ್, ಟ್ಯಾಲಿ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಭಾರತ್ ಗೋಯಂಕಾ ಅವರಿಗೆ ಈ ಸಾಲಿನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮಾರಕ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಬಳಿಕ ದೇಶ ಇಂದು ಎಲ್ಲಾ ವಲಯಗಳಲ್ಲಿ ಆದರ್ಶ ವ್ಯಕ್ತಿಗಳನ್ನು ಹುಡುಕುತ್ತಿದೆ. ಹಿಂದೆಯೇ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮಹತ್ ಸಾಧನೆ ಮಾಡುವ ಮೂಲಕ ದೇಶದ ಹಾಗೂ ಜಗತ್ತಿನ ಶಾಶ್ವತ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರ ಪ್ರಶಸ್ತಿಯನ್ನು ಗೋಯಂಕಾ ಅವರಿಗೆ ನೀಡುತ್ತಿರುವುದು ಸಂತಸದ ವಿಷಯ ಎಂದರು. Icon, role model, not only for Karnataka, for India, is our beloved Bharat Ratna Sir M. Vishweshwaraya. As a statesman, Vishweshwaraya avaru ondu obba shashwata role model, shashwata icon. He came with a paradigm shift, and I think that should be the watchword for FKCCI also. The business, the industry, the trading should not be the makers, the traders, the producers, but it is for the users. I have to thank everyone. ಭಾರತ್ ಗೋಯಂಕಾ, ಇಂದು ಎಲ್ಲಾ ವ್ಯವಹಾರದಲ್ಲಿ ಟ್ಯಾಲಿ ಬಹುಮುಖ್ಯವಾಗಿದೆ, ಉದ್ಯಮ ಬೆಳವಣಿಗೆಯಲ್ಲಿ ನೆರವಾಗಿದೆ ಎಂದರು. And remain worthy of having taken this honor and this privilege. That's what I wanted to talk really about the award. Thank you so much for the love and affection that you all have shown, which all of us are going through. And I don't really want to talk about the law. I don't want to talk about the process. I don't want to talk about the difficulties. I don't want to talk about what changes should happen. What I want to talk about is a malady which has afflicted our country for the last few decades. And the malady is that there is not a single businessman or a single business discussion or a social discussion in which one participates where the businessman of the country does not express complete and total mistrust of the government. ಮುಸಲ್ಮಾನ ಬಾಂಧವರ ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿತ್ತು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಮುಸ್ಲಿಂ ಮುಖಂಡ ಅಬ್ದುಲ್ ಅಜೀದ್ ಅವರು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಬಿಜೆಪಿ ಸೇರ್ಪಡೆಯಾಗುವಂತೆ ಮುಸಲ್ಮಾನ ಬಾಂಧವರಿಗೆ ಕರೆ ನೀಡಿದ್ದಾರೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರದಲ್ಲಿ ಮೂವರು ಮುಸ್ಲಿಂ ಬಾಂಧವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಎಲ್ಲರ ಅಭಿವೃದ್ಧಿ ಕೇಂದ್ರದ ಏಕೈಕ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಆದರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಮತ ಬ್ಯಾಂಕ್ಗೆ ಬಳಸಿಕೊಂಡು ಉದ್ಯೋಗ, ಶಿಕ್ಷಣ ಸೇರಿದಂತೆ ವಿವಿಧ ವಲಯಗಳಲ್ಲಿ ಅವರನ್ನು ಕಡೆಗಣಿಸಿದೆ ಎಂದು ಅವರು ದೂರಿದರು. ಎಲ್ಲರ ಅಭಿವೃದ್ಧಿಯೇ ನನ್ನ ತಾರಕ ಮಂತ್ರ ಅಂತ ಹೇಳಿದ್ರು. ಈ ರೀತಿಯ ಒಬ್ಬ ಅಪರೂಪದ ಪ್ರಧಾನ ನಾನು ನಿಮ್ಮನ್ನು ಕೇಳ್ತೇನೆ, ಇದಾದ ಯೋಚನೆ ಮಾಡಿ. ಯಾವುದಾದ್ರೂ ಬಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಹಿಂದೂಗಳಿಗೆ ಬೇರೆ, ಮುಸ್ಲಿಮಗೂ ಬೇರೆ, ಕ್ರಿಶ್ಚಿಯನ್ಗೂ ಬೇರೆ ಅಂತ ಕಾರ್ಯಕ್ರಮ ಯಾವ್ದಾದ್ರು ಮಾಡ್ಕೊಂಡು ಒಂದು ಉದಾಹರಣೆಯನ್ನು ಕೊಡಿ, ನಾನು ನೀವು ಹೇಳಿದಂತೆ ಕೇಳ್ತೇನೆ. ಪಾರ್ಲಿಮೆಂಟ್ ಕೇವಲ
ಬರ್ತಾ ಇರ್ತದೆ. ಅದರಲ್ಲೂ ಅಧಿಕೃತ ವಿರೋಧ ಪಕ್ಷ ಆದಕ್ಕೂ ಬೇಕಾದಂತ ಸಂಖ್ಯೆ ಇದ್ದಿರುವಂತ ಒಂದು ಕಾರಣ. ಕಾರಣ ಏನು? ಸ್ವಾತಂತ್ರ್ಯ ಬಂದಾಗಿದ್ದ ಇವತ್ತಿನವರೆಗೆ ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಮಾಡ್ತು, ಸ್ವಾರ್ಥಕ್ಕಾಗಿ ಅವ್ರನ್ನ ಉಪಯೋಗ ಮಾಡಿಕೊಂಡು ಅವ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲಿಲ್ಲ, ವೋಟಿನ ಬಗ್ಗೆ ಯೋಚನೆ ಮಾಡಿ. ಇದರ ಪರಿಣಾಮ ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ವಾಸ ಮಾಡುವಂತ ಮೊಹಲ್ಲಾಗಳು ಹೋದ್ರೆ ಅಲ್ಲಿ ಸ್ಥಿತಿಗತಿಗಳನ್ನು ನೋಡಿದಾಗ ದುಡಿಯುವಂತ ಕೈಗಳಿಗೆ ಕೆಲಸ ಕೊಡಲಿಲ್ಲ, ಶಿಕ್ಷಣ ಪಡ್ಕೊಂಡು ಹೆಚ್ಚು ಒತ್ತನ ಕೊಡಲಿಲ್ಲ. ಇದೆಲ್ಲದರ ಪರಿಣಾಮ ಸ್ವಾತಂತ್ರ್ಯ ಒಂದು ಇಷ್ಟು ವರ್ಷಗಳ ನಂತರವೂ ಸಹ ನಿಮ್ಮ ಜೀವನದಲ್ಲಿ ಯಾವುದೇ ನಿರೀಕ್ಷೆಯಂತೆ ಸುಧಾರಣೆ ಆಗಿದೆ. ವಾಹನಗಳ ಚಾಲನಾ ಪರವಾನಗಿ ಡಿಎಲ್ಗೂ ಆಧಾರ್ ಜೋಡಣೆ ಕುರಿತು ಕೇಂದ್ರ ಸರ್ಕಾರ ಪರಿಶೀಲಿಸುತ್ತಿದೆ ಎಂದು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹರಿಯಾಣದ ಗುರುಗ್ರಾಮದಲ್ಲಿ ನಿನ್ನೆ ಹೇಳಿದ್ದಾರೆ. ಪ್ಯಾನ್ ಕಾರ್ಡ್ಗೆ ಆಧಾರ್ ಜೋಡಣೆಯಿಂದ ದೇಶದಲ್ಲಿ ಕಪ್ಪು ಹಣ ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ನೆರವಾಗಿದೆ ಎಂದರು. और मोबाइल से सीड किया और सीधा सब्सिडी गैस की, राशन की, किरासन की सीधा उनके बैंक अकाउंट में भेजना शुरू किया. डायरेक्ट बेनिफिट ट्रांसफर डीबीटी. वी हैव सेव्ड 57,000 करोड़ विच यूज टू बी पॉकेटेड बाय मिडलमैन और फिक्टिशियस क्लेमर. ಕೇಂದ್ರ ಕ್ರೀಡಾ ಇಲಾಖೆಯು ಮುಂದಿನ ವರ್ಷದ ಪ್ರಮುಖ ಪಂದ್ಯಗಳು ಹಾಗೂ 2020 ಟೋಕಿಯೋ ಒಲಿಂಪಿಕ್ಸ್ಗೆ ಸಜ್ಜಾಗುತ್ತಿರುವ ಆಟಗಾರರಿಗೆ ನೀಡುತ್ತಿರುವ ಮಾಸಿಕ ಭತ್ತೆಯ ಪಟ್ಟಿಯಿಂದ ಹಿರಿಯ ಟೆನಿಸ್ ಆಟಗಾರ ಲಿಯಾಂಡರ್ ಪೇಸ್ ಹಾಗೂ ಸಾಕೇತ್ ಮೈನೇನಿ ಅವರನ್ನು ಕೈಬಿಟ್ಟಿದೆ. ಯುಕಿ ಭಾಂಬ್ರಿ ಮತ್ತು ರಾಮ್ಕುಮಾರ್ ರಾಮನಾಥನ್, ಡಬಲ್ಸ್ ಆಟಗಾರರಾದ ರೋಹನ್ ಬೋಪಣ್ಣ ಹಾಗೂ ಸುಮಿತ್ ನಗಾಲ್ ತಿಂಗಳಿಗೆ 50,000 ರೂಪಾಯಿ ಭತ್ತೆ ಪಡೆಯುವ ಆಟಗಾರರ ಪಟ್ಟಿಯಲ್ಲಿ ಸೇರಿದ್ದಾರೆ. ಈ ಕುರಿತು ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್, ಮುಂಬರುವ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಗೇಮ್ಸ್ಗಳಿಗೆ ಸಿದ್ದತೆಗಾಗಿ ಆಯ್ದ 152 ಕ್ರೀಡಾಪಟುಗಳಿಗೆ ಟಾಪ್ ಯೋಜನೆಯಡಿ ಪ್ರತಿ ತಿಂಗಳು ಮಾಸಿಕ 50,000 ನೀಡಲಾಗುತ್ತಿದೆ. ಇದರಲ್ಲಿ ಕ್ರೀಡಾಪಟುಗಳು ಉತ್ತಮ ತರಬೇತಿ ಪಡೆಯಲಿದ್ದಾರೆ ಎಂದರು. ಪ್ರತಿ ಮಾಹ ಅನೌನ್ಸ್ ಕರಾ ಗಯಾ ಹೈ ಔರ್ ಯೇ ಲಗಾತಾರ್ ಉನ್ಹೇ ದಿಯಾ ಜಾಯೇಗಾ ಜಬ್ ತಕ್ ರಾಷ್ಟ್ರಮಂಡಲ್ ಖೇಲ್ ಹೈ ಉಸ್ಕೆ ಬಾದ್ ಏಷ್ಯನ್ ಗೇಮ್ಸ್ ಔರ್ ಉಸ್ಕೆ ಬಾದ್ ಒಲಿಂಪಿಕ್ಸ್ ತಕ್. ಜಿತ್ನಾ ಭಿ ಖರ್ಚಾ ಉನ್ಕಿ ಟ್ರೇನಿಂಗ್ ಕೆ ಊಪರ್ ಹೋ ರಹಾ ಹೈ, ಉನ್ಕಿ ಫಾರಿನ್ ಟ್ರಾವೆಲ್ ಕೆ ಊಪರ್ ಔರ್ ಜಿತ್ನಿ ಭಿ ಸುವಿಧಾಯೇ ದಿ ಜಾ ರಹೀ ಹೈ ವೋ ಲಗಾತಾರ್ ಚಲ್ತಿ ರಹೇಂಗಿ. ಸಪ್ಲಿಮೆಂಟ್ಸ್ ಜೊ ಹೈ ಉನ್ಕಾ ವೋ ಸಬ್ ಕುಛ್ ಚಲ್ತಾ ರಹೇಗಾ. ಯೇ ಸಿರ್ಫ್ ಉನ್ಕೆ ಪರ್ಸನಲ್ ಖರ್ಚೆ ಕೆ ಲಿಯೇ ಹೈ. ಏಕ್ ತರಹ ಸೆ ಮುಜೆ ಇಸ್ ಬಾತ್ ಕಿ ಭಿ ಖುಷಿ ಹೈ कि हमारे मंत्रालय और स्पोर्ट्स अथॉरिटी ऑफ इंडिया अब इस उन्होंने ये अपना लक्ष्य बना लिया है कि खिलाड़ी सर्वप्रथम रहेगा, एथलीट विल बी फर्स्ट, और उसको उस तरह से सेवा दी जाएगी ताकि वो अपना बेहतर से बेहतर प्रदर्शन कर सके. ಆಂಧ್ರಪ್ರದೇಶದ ತಿರುಪತಿಯ ತಿರುಮಲದಲ್ಲಿರುವ ಕರ್ನಾಟಕ ಪ್ರವಾಸಿ ಸೌಧದ ಆವರಣದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕಿದ್ದ ಅಡಚಣೆ ನಿವಾರಣೆಯ ಹಂತ ತಲುಪಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಈ ಸಂಬಂಧ ನಡೆದ ಸಭೆಯ ಬಳಿಕ ಅವರು ರಾಜ್ಯದ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಹೊಸದಾಗಿ ವಸತಿ ಗೃಹಗಳ ನಿರ್ಮಾಣ, ಹಾಲಿ ಇರುವ 86 ಕೊಠಡಿಗಳ ದುರಸ್ತಿ ಕಾರ್ಯವನ್ನು ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಕರ್ನಾಟಕದ ಪ್ರವಾಸಿ ಸೌಧದ ಆವರಣದಲ್ಲಿ ವಸತಿ ಗೃಹಗಳನ್ನು ನಿರ್ಮಿಸುವ ಯೋಜನೆ ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಯಲ್ಲಿತ್ತು. ತಿರುಪತಿ ತಿರುಮಲ ಆಡಳಿತ ಮಂಡಳಿ ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಮಕ್ಕಳ ಮೇಲಿನ ಶೋಷಣೆಯ ವಿರುದ್ಧ ಜನಜಾಗೃತಿ ಮೂಡಿಸಲು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಕೈಲಾಶ್ ಸತ್ಯಾರ್ಥಿ ಹಮ್ಮಿಕೊಂಡಿರುವ ಭಾರತ ಯಾತ್ರಾ ಕೋಲಾರಕ್ಕೆ ನಿನ್ನೆ ಆಗಮಿಸಿತು. ಸುರಕ್ಷಿತ ಬಾಲ್ಯ ಸುರಕ್ಷಿತ ಭಾರತ ಎಂಬ ಘೋಷವಾಕ್ಯದಡಿ ಹಮ್ಮಿಕೊಂಡಿದ್ದ ಯಾತ್ರೆಗೆ ಕೈಲಾಶ್ ಸತ್ಯಾರ್ಥಿ ಚಾಲನೆ ನೀಡಿದರು. ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ರಾಜಕೀಯ ಮುಖಂಡರು ಭಾಗವಹಿಸಿದ್ದರು. Also requesting officers to tell you, and the school should be safe. You know that in school sometimes
ಕೈಲಾಶ್ ಸತ್ಯಾರ್ಥಿ, ಶಾಲೆ ಸೇರಿ ವಿವಿಧೆಡೆ ಮಕ್ಕಳ ಮೇಲಾಗುತ್ತಿರುವ ಶೋಷಣೆ ನಿಲ್ಲಬೇಕು, ಇದು ಭಾರತೀಯ ಸಂಸ್ಕೃತಿ ಅಲ್ಲ ಎಂದು ಹೇಳಿದರು. ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಕನ್ಯಾಕುಮಾರಿಯಿಂದ ಯಾತ್ರೆ ಆರಂಭಿಸಿದ್ದು, 11,000 ಕಿಲೋಮೀಟರ್ ಯಾತ್ರೆಯಲ್ಲಿ 22 ರಾಜ್ಯಗಳಿಗೆ ಭೇಟಿ ನೀಡಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಎಂದರು. How our young children are being abused, molested, raped and sometimes killed. So the Bharat Yatra is a clarion call to the entire nation. Please break your silence. Enough is enough. We cannot tolerate this to continue, that 3 months, 4 months old girls are raped and killed. We cannot afford to see that 4, 5, 6 year old boys and girls are raped and killed and sometimes abused and they cannot speak to their own parents. We have to change that culture of silence. Children must speak out, parents must speak out, society must speak out against violence on children. So the march, the Bharat Yatra, started from Kanyakumari and going up to Delhi. 6 other marches are merging with the main Bharat Yatra. We are covering 11,000 kilometers distance across 22 states and I am sure that India will awaken against child sexual abuse. I am sure that we are going to put a complete full stop on this menace because this is a growing problem. It's a moral epidemic. ಕೆನಡಾದ ಎಡ್ಮಂಟನ್ನಲ್ಲಿ ನಡೆಯುತ್ತಿರುವ ವಿಶ್ವ ಗುಂಪಿನ ಪ್ಲೇಆಫ್ ಸುತ್ತಿನ ಹೋರಾಟದ ಡೇವಿಸ್ ಕಪ್ ಟೆನಿಸ್ ಟೂರ್ನಿಯಲ್ಲಿ ಭಾರತ ತಂಡ ಇಂದು ಶುಭಾರಂಭ ಮಾಡಿದೆ. ಮೊದಲ ಸಿಂಗಲ್ಸ್ ಪಂದ್ಯದಲ್ಲಿ ರಾಮ್ಕುಮಾರ್ ರಾಮನಾಥನ್ ಅವರು ಕೆನಡಾದ ಬ್ರಾಡ್ಲಿ ಶನೂರ್ ವಿರುದ್ಧ 5-7, 7-6, 7-5, 7-5 ಸೆಟ್ಗಳಿಂದ 3 ಗಂಟೆ 16 ನಿಮಿಷಗಳ ಮ್ಯಾರಥಾನ್ ಹೋರಾಟದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಮಹತ್ವದ ಎರಡನೇ ಸಿಂಗಲ್ಸ್ ಪಂದ್ಯದಲ್ಲಿ ಭಾರತದ ಭರವಸೆಯ ಆಟಗಾರ ಯೂಕಿ ಭಾಮ್ರಿ ವಿಶ್ವದ 51ನೇ ಕ್ರಮಾಂಕದ ಆಟಗಾರ ಡೆನಿಸ್ ಶಪೋವಾಲೋವ್ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಕೊರಿಯಾದ ಸಿಯೋಲ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಓಪನ್ ಸೂಪರ್ ಸೀರೀಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಿಂಧು 21-16, 16-21, 21-10 ಗೇಮ್ನಿಂದ ವಿಶ್ವದ 19ನೇ ರ್ಯಾಂಕಿನ ಮಿನಾತ್ಸು ಮಿತಾನಿ ವಿರುದ್ಧ ಗೆಲುವು ದಾಖಲಿಸಿದರು. 5ನೇ ಶ್ರೇಯಾಂಕಿತೆ ಸಿಂಧು ಫೈನಲ್ ಪ್ರವೇಶಕ್ಕಾಗಿ ಚೀನಾದ ಹೇ ಬಿಂಗ್ ಜಿಯಾವೋ ಅವರನ್ನು ಎದುರಿಸಲಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಎಪಿಎಲ್ ಕಾರ್ಡ್ದಾರರಿಗೆ ರಿಯಾಯಿತಿ ಚಿಕಿತ್ಸೆ, ಆರೋಗ್ಯ ಭಾಗ್ಯದಡಿಯಲ್ಲಿ ಸೌಲಭ್ಯ, ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು, ಮುಖ್ಯಮಂತ್ರಿ ಘೋಷಣೆ. ಪ್ರೌಢಶಾಲೆಗಳಲ್ಲಿ ತ್ರಿಭಾಷೆ ಬದಲು ದ್ವಿಭಾಷಾ ಸೂತ್ರ, ಪಿಯು ಮಟ್ಟದಲ್ಲಿ ಒಂದೇ ಭಾಷೆ ಕಲಿಕೆ, ಶಿಕ್ಷಣ ಇಲಾಖೆ ಚಿಂತನೆ. ಶೀಘ್ರ ಡ್ರೈವಿಂಗ್ ಲೈಸೆನ್ಸ್ಗೆ ಆಧಾರ್ ಲಿಂಕ್, ಕೇಂದ್ರ ಸರ್ಕಾರ ನಕಲಿ ಡಿಎಲ್ ಹೊಂದಿರುವವರು ಅಪಘಾತ ಅಪರಾಧ ಎಸಗಿ ಪಾರಾಗುವುದರಿಂದ ಕಡಿವಾಣ ಹಾಕಲು ಈ ಕ್ರಮ, ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್. ಸ್ವಚ್ಛತೆಯೇ ಸೇವೆ, ರಾಷ್ಟ್ರವ್ಯಾಪಿ 15 ದಿನಗಳ ಅಭಿಯಾನಕ್ಕೆ ರಾಷ್ಟ್ರಪತಿ ಚಾಲನೆ. ಅಣು ಕ್ಷಿಪಣಿ ಠೇಂಕಾರ, ಉತ್ತರ ಕೊರಿಯಾದಿಂದ ಜಪಾನ್, ಅಮೆರಿಕದತ್ತ ಕ್ಷಿಪಣಿ ಪರೀಕ್ಷೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ಮಹಾರಾಷ್ಟ್ರ ಮಾದರಿಯಲ್ಲಿ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಶೀಘ್ರದಲ್ಲೇ ಜಾರಿ, ಸಚಿವ ಕಾಗೋಡು. ರಾಜ್ಯಕ್ಕೆ ವರುಣ ಕೃಪೆ, ಉತ್ತರ ಒಳನಾಡು ಕರಾವಳಿ ಪ್ರದೇಶದ ಜಲಾಶಯಗಳಿಗೆ ನೀರು. ನಾಳೆ ಮೋದಿಯಿಂದ ಸರ್ದಾರ್ ಸರೋವರ್ ಡ್ಯಾಂ ಉದ್ಘಾಟನೆ. ಕೊರಿಯಾ ಓಪನ್ ಸೂಪರ್ ಸೀರೀಸ್,
ಸೆಮಿಗೆ ಸಿಂಧು, ಮುಗ್ಗರಿಸಿದ ಸಮೀರ್, ನಾಲ್ಕರ ಘಟ್ಟಕ್ಕೆ ಸನ್ವಾನ್ ಹು. ಬಿಜಾಪುರ ನಾಕೌಟ್ ಆಸೆ ಜೀವಂತ, ಬ್ಲಾಸ್ಟರ್ಸ್ ವಿರುದ್ಧ ಒಂದು ರನ್ನಿನ ರೋಚಕ ಗೆಲುವು, ವಿಶ್ವನಾಥ್ ಬ್ಯಾಟ್ ಹೋರಾಟ ವ್ಯರ್ಥ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರಂತಹ ಆದರ್ಶ ವ್ಯಕ್ತಿಯನ್ನು ಭಾರತ ಎಲ್ಲಾ ವಲಯಗಳಲ್ಲಿ ಶೋಧಿಸುತ್ತಿದೆ, ಕೇಂದ್ರ ಸಚಿವ ಅನಂತಕುಮಾರ್. ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಕೇಂದ್ರ ಹಲವು ಕಾರ್ಯಕ್ರಮ ರೂಪಿಸಿದೆ, ಬಿಎಸ್ ಯಡಿಯೂರಪ್ಪ. ವಾಹನಗಳ ಚಾಲನಾ ಪರವಾನಗಿಗೂ ಆಧಾರ್ ಜೋಡಣೆ ಕುರಿತು ಕೇಂದ್ರ ಸರ್ಕಾರ ಪರಿಶೀಲನೆ, ಸಚಿವ ರವಿಶಂಕರ್ ಪ್ರಸಾದ್. ಕೊರಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ, ಮಹಿಳಾ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ಗೆ ಸಿಂಧು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.